ಸರ್ ನಮಸ್ತೆ ಸರ್ ತಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಸ್ವಾಗತಿಗೆ ಬಾಕಿಯವಂತ ಚಿತ್ರ ಅಂದ್ರೆ ಪುನೀತ್ ರಾಜ್ಕುಮಾರ್ ಅವರು ನಟನೆ ಚಿತ್ರ ರಿಲೀಸ್ ಆ ಚಿತ್ರದಲ್ಲಿ ತಾವು ಕೂಡ ನಟನೆ ಮಾಡಿದ್ರಿ ಆ ಅಲ್ಲಿಂದ ಮತ್ತೆ ಇಲ್ಲಿಯವರೆಗೆ ಅಂದ್ರೆ ಪುನೀತ್ ರಾಜ್ಕುಮಾರ್ ಅವರು ಪವರ್ ಆಗಿ ಬೆಳೆದು ನಿಂತ ಸೊ ಬಾಲ್ಯದಿಂದ ಇಲ್ಲಿಯವರೆಗೂ ತಾವು ಬಳಸ್ತಾ ಬಂದಿದ್ರಿ ಸೊ ಆ ಒಂದು ಒಡ್ನಾಟದ ಬಗ್ಗೆ ಮತ್ತೆ ಆ ಚಿತ್ರದಲ್ಲಿ ತಾವು ನಟನೆ ಮಾಡಿದ ಬಗ್ಗೆ ಮೆಲುಕು ಸರ್ ನಾನು ಪುನೀತ್ ರಾಜ್ಕುಮಾರ್ನ ಚಿಕ್ಕ ಬಗು ಇದ್ದಾಗಿಂದ ನೋಡಿದ್ದೀನಿ ಯಾಕೆಂದರೆ ಅವಾಗ ರಾಜ್ಕುಮಾರ್ ಅವರು ಹೈಲ್ಯಾಂಡ್ಸ್ ಹೋಟ್ಲಲ್ಲಿ ಉಳಿತಾಯಿದ್ರು ಸೊ ಇಡೀ ಕುಟುಂಬನೇ ಹೈಲ್ಯಾಂಡ್ಸ್ ಹೋಟ್ಲಲ್ಲೇ ಉಳಿತಾಯಿದ್ದಾವಾಗ ಬೆಂಗಳೂರಿಗೆ ಬಂದರೆ ಯಾಕೆಂದರೆ ಅವ್ರದು ಮೇನ್ ಹೌಸ್ ಇದ್ದಿದ್ದು ಚೆನ್ನೈಲಿ ಸೊ ಹಾಗಾಗಿ ಎಲ್ಲರೂ ಬಂದು ಹೈಲ್ಯಾಂಡ್ಸಲ್ಲೇ ಉಳಿಯೋರು ತದನಂತರ ಅವರು ಬೆಂಗಳೂರಲ್ಲಿ ಮನೆ ಮಾಡಿದ್ರು ಪುನೀತ್ಗೆ ಬೆಳ್ಕೊಂಡು ಬೆಳ್ಕೊಂಡು ಪುನೀತ್ ಚಿಕ್ಕ ಪುಟ್ಟ ಪಾತ್ರಗಳಲ್ಲಿ ಅಲ್ಲಿ ಕಾಣಿಸ್ಕೋತಾನೆ ಇದ್ದರು ಎಲ್ಲೋ ಒಂದು ಕಡೆ ಈ ಹುಡುಗ ಯಾವತ್ತಿದ್ರೂ ಲೈಮ್ಲೈಟಿಗೆ ಬಂದೇ ಬರ್ತಾರೆ ಅದು ಅಲ್ಲದಲ್ಲೇ ರಾಜ್ಕುಮಾರ್ ಮಗ ಬೇರೆ ಸೊ ಭಾಳ ದೊಡ್ಡ ಉಜ್ವಲವಾದ ಭವಿಷ್ಯ ಇದೆ ಅನ್ನೋದು ಅವತ್ತೇ ಕಾಣಿಸ್ತಾ ಇತ್ತು ನಾನು ಪುನೀತ್ ಜೊತೆ ಆ್ಯಕ್ಟ್ ಮಾಡಿದಾಗ ಪುನೀತ್ಗೆ ಆರು ಏಳು ವರ್ಷ ಇರ್ಬೋದೇನು ಆಗ ನನಗೆ ಭಾಗ್ಯವಂತ ಅಂತ ಒಂದು ಚಿತ್ರದಲ್ಲಿ ಪುನೀತ್ ಅವರ ಅವರ ಓನ್ ಬ್ಯಾನರ್ ಅಂತ ಅದು ಅದರಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಅಂತ ಕರೆದರು ನನಗೆ ತುಂಬಾ ಖುಷಿ ಆಯಿತು ಸ್ವಲ್ಪ ಆ್ಯಂಟಿ ಹೀರೋಲಾದ್ರು ಬಟ್ ಪುನೀತ್ ರಾ ಪುನೀತ್ ರಾಜ್ಕುಮಾರ್ ಇದ್ದಾರಲ್ಲ ಅಂತ ಮಾಡಬೇಕು ಅಂತ ಮಾಡಿದೆ ನನ್ನ ಕಾಂಬಿನೇಷನ್ ಆರತಿ ಅವ್ರು ಮಾಡಿದ್ರು ಕೆಟ್ಟ ಒಂದು ಮನಸ್ಸುಳ್ಳ ಮನೋಸ್ಥಿತಿ ಉಳ್ಳ ಬ್ರದರು ಅವ್ನು ಯಾಕೆ ಹುಟ್ಟಿದ್ನೋ ಅನ್ನೋ ಒಂದು ಮನೋಸ್ಥಿತಿನಲ್ಲಿ ನಾನು ಅವನು ಯಾವಾಗಲೂ ಇಲ್ಲಿ ಟ್ರೀಟ್ ಇರ್ತೀನಿ ಆ ಥರ ಒಂದು ಕತೆ ಪಿಚ್ಚರು ನಿಜವಾಗ್ಲೂ ಚೆನ್ನಾಗೇ ಹೋಯಿತು ನಮಗೂ ಒಳ್ಳೆ ಹೆಸರೇ ಬಂತು ಆವಾಗಿಂದ ನನಗೆ ಪುನೀತ್ ಒಂಥರ ಚೆನ್ನಾಗಿ ಅಂದರೆ ಪುನೀತ್ ಅವರ ಒಂದು ಮೆಂಟಲ್ ಗ್ರೋತ್ ಆವಾಗ ಚೆನ್ನಾಗಿ ಬರ್ತಾ ಇತ್ತು ಆಮೇಲೆ ಪುಟ್ಟು ಪುನೀತ್ ಬೇಕಾದಷ್ಟು ಅಪ್ಪು ಬೇಕಾದಷ್ಟು ಚಿತ್ರಗಳು ಮಾಡಿದ್ರು ಆಲ್ಮೋಸ್ಟ್ ಪುನೀತ್ ಅವ್ರ ಚಿತ್ರಗಳೆಲ್ಲ ಹಿಟ್ಟೇನೆ ಅಂತ ಹೇಳಬೇಕು ಎಲ್ಲೂ ಅಮ್ಮ ಹುಡುಗ ಹಿಂದೆ ತಿರುಗಿ ನೋಡಲೇ ಇಲ್ಲ ಬಟ್ ನಾನು ಒಂದು ವಿಶೇಷ ಏನು ಕಂಡೆ ಅಂತ ಈಗ ನಾನು ಫೋನ್ ಮಾಡಿದ್ರೆ ಪುನೀತ್ ಸಡನ್ನಾಗಿ ಎತ್ಬಿಟ್ಟು ಏನು ಅಂಕಲ್ ಅಂತ ಏನು ಕೇಳಬೇಕಾಗಿಲ್ಲ ಬಟ್ ನಾನು ಫೋನ್ ಮಾಡಿದಾಗೆಲ್ಲ ಅಂಕಲ್ ಬಿಝಿ ಇದ್ದರೆ ಅಂಕಲ್ ಒಂದು ನಿಮಿಷ ನಾನು ಮತ್ತೆ ಮಾಡ್ತೀನಿ ಅಂತ ಹೇಳೋರು ಎರಡು ನಿಮಿಷದಲ್ಲಿ ಮತ್ತೆ ಫೋನ್ ಮಾಡೋರು ಏನು ವಿಷಯ ಏನು ಅಂತ ನಾನು ಏನಾದರೂ ವಿಷಯ ಇದ್ದರೆ ಮಾತಾಡ್ತಿದ್ದೆ ಹೇಳ್ತೀನಿ ನಮ್ಗೆ ಏನು ವಿಷಯ ಅವ್ರ ಹತ್ರ ಅಂಥ ವಿಷಯ ಇರ್ತಿರ್ಲಿಲ್ಲ ಸೊ ಯಾವುದಾದ್ರು ಫಂಕ್ಷನ್ನು ಅಥ್ವಾ ಪ್ರೋಗ್ರಾಮ್ ಅಥವಾ ನನಗೆ ಮೀಟ್ ಮಾಡಬೇಕು ಅನ್ಸ್ದಾಗ ನಾನು ಫೋನ್ ಮಾಡಿ ಮಾತಾಡ್ತಿದ್ದೆ ಅಷ್ಟೇ ಏನಾದ್ರು ಇಂಪಾರ್ಟೆಂಟ್ ಇದ್ದರೆ ಮಾತ್ರ ಇಲ್ಲಿ ಸುಮ್ಮನೆ ತೊಂದರೆ ಕೊಡ್ತಿರಲಿಲ್ಲ ನಾನು ಯಾಕೆಂದರೆ ಯಾವಾಗಲೂ ಆ್ಯಕ್ಟಿಂಗ್ನಲ್ಲೇ ಇರೋರು ಬ್ಯುಸಿಯಾಗಿರೋರು ಆ್ಯಂಡ್ ಮೂರವರು ಪುನೀತ್ ಬರೀ ಸಿನಿಮಾ ಒಂದೇ ಅಲ್ಲ ತಂದೆ ಆದ ಬೇಕಾದಷ್ಟು ಬಿಸ್ನೆಸ್ಗಳನ್ನ ಅವ್ರು ಇಟ್ಕೊಂಡಿದ್ರು ವೆರಿ ಫ್ಲರಿಷಿಂಗ್ ಬಾಯ್ ಅಂತ ಹೇಳಬೇಕು ಆಮೇಲೆ ಯಾವಾಗ ಪುನೀತ್ ರಾಜ್ಕುಮಾರ್ ಅಂದರೆ ಸರಿ ನಾರ್ಮಲಾಗಿ ರಾಜ್ಕುಮಾರ್ ಮಕ್ಕಳು ಅಂತಂದರೆ ನಾನು ಯಾವಾಗಲೂ ಅಪ್ರಿಷಿಯೇಟ್ ಮಾಡ್ತೀನಿ ಯಾಕೆ ಅಂತಂದರೆ ರಾಜ್ಕುಮಾರಲ್ಲಿ ಎಂತೆಂಥ ಒಳ್ಳೊಳ್ಳೆ ಗುಣಗಳಿದ್ವು ಅಷ್ಟ ಒಳ್ಳೆಯ ಗುಣಗಳೆಲ್ಲರೂ ಅವ್ರ ಮಕ್ಕಳಲ್ಲಿ ಇವತ್ತು ಇದೆ ನಾಳೆನೂ ಇರುತ್ತೆ ಇವರು ಶಿವರಾಜ್ ಕುಮಾರ್ ಇದ್ದಾರೆ ರಾಘವೇಂದ್ರ ರಾಜ್ಕುಮಾರ್ ಇದ್ದಾರೆ ಪುನೀತ್ ರಾಜ್ಕುಮಾರು ಅಷ್ಟೇ ಇವತ್ತು ನಮ್ಮೊಂದಿಗಿಲ್ಲ ಆದರೆ ನಾವು ತುಂಬ ಮಿಸ್ ಮಾಡ್ಕೊತಿದ್ದೀವಿ ಒಂದು ತಾನು ತಾನು ಈ ಲೋಕ ತ್ಯಜಿಸಿ ಒಂಥರ ಈ ಕನ್ನಡ ಇಂಡಸ್ಟ್ರಿನೇ ಒಂಥರ ಭಾರತ ಚಿತ್ರರಂಗನೇ ಅಲ್ಲೋಲ ಕಲ್ಲೋಲ ಮಾಡಿದಂಥ ಹುಡುಗ ಅವ್ರು ಇಷ್ಟೊಂದು ದಾನ ಧರ್ಮ ಸಹಾಯಗಳೆಲ್ಲ ಮಾಡಿದ್ದಾರೆ ಅಂತ ನಮಗೆ ಅವ್ರು ಮೇಲೆ ಗೊತ್ತಾಗಿದ್ದು ಅಲ್ಲಿವರೆಗೂ ಯಾರಿಗೂ ಏನೂ ಗೊತ್ತಿರಲಿಲ್ಲ ನನಗೆ ಆಶ್ಚರ್ಯ ಏನಾಯಿತು ಈ ಚಿಕ್ಕ ವಯಸ್ಸಲ್ಲಿ ಈ ಹುಡುಗ ಇಷ್ಟೆಲ್ಲ ಕೆಲಸ ಮಾಡಿದಾರಲ್ಲ ಇದು ಯಾರಿಗೂ ಗೊತ್ತಿಲ್ಲದಂಗೆ ಯಾವುದೂ ಈ ಕೈಯ್ಯಲ್ಲಿ ಮಾಡಿದ್ದು ಈ ಕೈಗೆ ಗೊತ್ತಾಗಬಾರ್ದು ಆ ಥರನೇ ಮಾಡಿದಂಥ ವ್ಯಕ್ತಿ ತುಂಬ ಆಶ್ಚರ್ಯ ಆಯಿತು ತುಂಬ ಹೋಗಿ ಅಪ್ಪನೂ ತಪ್ಪಿಸ್ ತಪ್ಕೊಂಡ್ಬಿಡ್ಬೇಕು ನೀನು ಇಷ್ಟು ಒಳ್ಳೆ ಕೆಲಸ ಮಾಡಿದ್ಯಾ ಅಂತಂದರೆ ಆ ಮನುಷ್ಯ ಇಲ್ಲ ಅಪ್ಪು ನೆನೆಸ್ಕೊಂಡ್ರೆ ಇವತ್ತು ನಮಗೆ ಕಣ್ಣಲ್ಲಿ ನೀರು ಬರುತ್ತೆ ಬೇಜಾರಾಗುತ್ತೆ ಬ ಬೆಳೆದು ದೊಡ್ಡ ರಾಜ್ಕುಮಾರ್ಗಿಂತ ದೊಡ್ಡದಾಗಿ ಬೆಳೆದು ಹೀರೋ ಆಗೋಂಥ ಒಬ್ಬ ಹುಡುಗ ಅವನು ಅವ್ನಿಗೆ ಹೀಗಾಯಿತು ದೇವರು ಯಾಕೆ ಇಂಥ ಒಳ್ಳೆಯ ಹುಡುಗರನ್ನೆಲ್ಲ ಕರ್ಕೊಂಡ್ಬಿಡ್ತಾರೆ ಅದೇನೋ ದೇವರಲ್ಲೂ ಒಂದು ಕೆಟ್ಟ ಬುದ್ಧಿ ಇದೆ ಅಂತ ಕಾಣುತ್ತೆ ಯಾಕೆಂತಂದರೆ ಈಗ ಶಂಕರ್ನಾಗ್ ಎಂಥ ಒಳ್ಳೆಯ ವ್ಯಕ್ತಿ ಅವ್ರೂ ಹೆಂಗ್ ಹೆಂಗಾಗಿರ್ಬೇಕಾದ್ರೆ ಶಂಕರ್ನಾಗ್ ನಾನು ನನಗೆ ಆತ್ಮೀಯ ಸ್ನೇಹಿತ ಈಗ ನಮ್ಮದೆಲ್ಲ ಒಂದೇ ಏಜ್ ಗ್ರೂಪು ಅವ ಏನೇ ಆದ್ರೂ ಬೆಳಗ್ಗೆ ಆರು ಗಂಟೆಯಿಂದ ಶಟ್ಲ್ ಆಡೋದರಿಂದ ಹಿಡಿದು ರಾತ್ರಿ ಒಂದೊಂದು ಕಪ್ ಬೀರ್ ನಾವು ಅಂತ ಗೆಳೆಯರು ನಾವು ಶಂಕರ್ ನಾನು ಅವನ್ನ ದೇವರು ಇದ್ದಕ್ಕಿದ್ದಾಗೆ ಕರ್ಕೊಂಡಿದ್ದು ತುಂಬ ಆಶ್ಚರ್ಯ ಅದು ಕೆಲವು ಟೈಮ್ ಏನಾಗುತ್ತೆ ನಾವಾಗ ನಾವೇ ಸ್ವಯಂಕೃತ ಅಪರಾಧಗಳನ್ನು ಮಾಡ್ಕೊಂಡ್ಬಿಡ್ತೀವಿ ಸಾವು ನಮ್ಮನ್ನು ಯಾವ ರೀತಿಯಲ್ಲಿ ಕರೀತದೆ ಅಂತಲೇ ನಮ್ಗೆ ಗೊತ್ತಿಲ್ಲ ಹಾಗಾಗಿ ಶಂಕರ್ ಅಷ್ಟೇ ಅವತ್ತು ಕಾರನ್ನ ಯಾಕೆ ಚಲಾವಣೆಯನ್ನು ಮಾಡ್ತಿದ್ದರು ಡ್ರೈವರ್ನ ಹೇಳಿಸಿ ತಾನೇ ಡ್ರೈವಿಂಗ್ ಕೂತ್ಕೊಂಡ ಎಲ್ಲ ಒಂದು ನಿಗೂಢ ಯಾರೂ ಕಂಡಿಲ್ಲ ಕೇಳಿಲ್ಲ ಯಾಕೆಂದರೆ ಆ್ಯಕ್ಸಿಡೆಂಟ್ ಆದಮೇಲೆ ಕೊನೆಗೆ ನೋಡಿದ್ದೆಲ್ಲ ಅವರ ಒಂದು ದೇಹನೇ ಹೊರತು ಅವ್ರ ಹತ್ರ ಮಾತಾಡೋಕ್ಕೂ ಯಾರ ಕೈಲೂ ಆಗಲಿಲ್ಲ ಏನಿಲ್ಲ ಯಾರಿಗೂ ನಿಜ ನಿಜವಾಗಿ ಏನು ನಡೀತು ಅನ್ನೋದು ಇವತ್ತಿಗೂ ಯಾರಿಗೂ ಗೊತ್ತಿಲ್ಲ ಒಂದು ಆ್ಯಕ್ಸಿಡೆಂಟ್ ಆಯಿತು ಶಂಕರ್ನಾಗ್ ತೀರ್ಕೊಂಡ್ರು ಅಷ್ಟೇ ಗೊತ್ತಿರೋದು ಪುನೀತ್ ಅವ್ರದ್ದು ಅಷ್ಟೇ ನಾನು ಹೇಳೋದು ಪುನೀತ್ ಪುನೀತು ಅಂಥ ದೊಡ್ಡ ಸಂಸ್ಕಾರವಂತ ಸಂಸ್ಕಾರ ಕುಟುಂಬ ಬೇಕಾದಷ್ಟು ಹಣದ ಒಳನೆ ಹರಿಸೋವಷ್ಟು ಕೆಪಾಸಿಟಿ ಇದ್ದಂಥ ಒಂದು ಫ್ಯಾಮಿಲಿ ಅದು ಪುನೀತ್ ಅವ್ರಿಗೆ ಈ ಎದೆನೋವು ಅಂತ ಕಾಣಿಸ್ಕೊಂಡಾಗ ಯಾಕೆ ಅವರು ಒಂದು ದೊಡ್ಡ ಹೋಗಲಿಲ್ಲ ಅದು ಯಾವಾಗಲೂ ನನ್ನಲ್ಲಿ ಹುಟ್ಟೋ ಪ್ರಶ್ನೆ ಸಡನ್ನಾಗಿ ಎದೆನೋವು ಬಂತು ಹಾಸ್ಪಿಟ್ಲ್ ಅಂತ ಹೇಳಿದ್ರು ದಾರಿಗಳ ತೀರ್ಕೊಂಬಿಟ್ರು ಇದು ನಿಗೂಢವಾದ ವಿಷಯ ಆಗೋಯ್ತು ಯಾಕೆಂತಂದರೆ ಪುನೀತ್ ಎಕ್ಸಸೈಸ್ ಮಾಡ್ತಾಯಿದ್ರು ಎಕ್ಸಸೈಸ್ ಮಾಡೋದ್ರಿಂದ ವ್ಯಾಯಾಮ ಮಾಡೋದ್ರಿಂದ ಬಂಡ ಧೈರ್ಯದಿಂದ ನನಗೇನು ಆಗೋಲ್ಲ ಅನ್ನೋ ಒಂದು ಹುಚ್ಚು ಧೈರ್ಯ ಒಳಗಿತ್ತೋ ಏನೋ ನನಗೇನಾಗತ್ತೆ ನನಗೇನಾಗತ್ತೆ ಆದಾಗ ನೋಡ್ಕೊಳ್ಳೋಣ ಅಂತ ಇಲ್ಲ ಪ್ರಿಕಾಷನ್ಸ್ ತಗೋಬೋದಿತ್ತು ಮೊದಲೇ ಡಾಕ್ಟರ್ ಹತ್ರ ಹೋಗ್ಬೋದಿತ್ತು ಚೆಕಪ್ ಮಾಡಿಸ್ಕೊಬೋ ಏನಾದರೂ ಆ ಥರ ಹೃದಯದ ತೊಂದರೆ ಇದ್ದರೆ ಹೃದಯ ಆಪ್ರೇಷನ್ ಮಾಡಿಸ್ಕೊಬೋ ಟ್ರೀಟ್ಮೆಂಟ್ ತಗೋ ಇದನ್ನು ಯಾಕೆ ಮಾಡಿಸ್ಕೊಳ್ಳಿಲ್ಲ ಅನ್ನೋದೇ ಒಂದು ನಿಗೂಢ ಪ್ರಶ್ನೆ ದಿಢೀರಂತ ಎಲ್ಲರನ್ನ ಬಿಟ್ಟು ಹೋದ್ರು ಇದು ತುಂಬ ಆಶ್ಚರ್ಯಕರವಾದ ಸಂಗತಿ ಯಾಕೆ ಹಾಗೆ ಮಾಡ್ಕೊಂಡ್ರು ಅನ್ನೋದು ಬಂಡ ಧೈರ್ಯನ ಅಲ್ಲ ಇಲ್ಲ ಎಲ್ಲ ಸರಿ ಹೋಗ್ಬಿಡ್ತೀನಿ ನಾನು ಐ ಆಮ್ ಫಿಟ್ ಅನ್ನೋ ಕಾನ್ಫಿಡೆನ್ಸ್ ಓವರ್ ಕಾನ್ಫಿಡೆನ್ಸ ಏನೋ ಗೊತ್ತಿಲ್ಲ ಬಟ್ ಅವರು ಮಾಡಿದಂಥ ಕೆಲಸಗಳು ಅವರು ತೀರ್ಕೊಂಡಾದ ಮೇಲೆ ಗೊತ್ತಾಗಿದ್ದ ವಿಷಯ ಕೇಳಿ ಇಡೀ ಕರ್ನಾಟಕನೇ ತುಂಬ ನೊಂದ್ಕೊಂಡಿದೆ ಇಂಥ ಒಬ್ಬ ಆವತ್ತು ದಿನ ಬೆಳಗ್ಗೆ ಬೆಳಗ್ಗೆ ನಮಗೊಂದು ಟೆನ್ ತರ್ಟಿ ಗೊತ್ತಾಯಿತು ಟಿ ವಿನಲ್ಲಿ ಯಾವಾಗ ನೋಡಿದೋ ಯಾವಾಗ ಸಿ ಕೂಡ ಹಾಸ್ಪಿಟ್ಲಿಗೆ ವಿಜಿಟ್ ಮಾಡಿದಾಗಲೇ ನನಗೆ ಅರ್ಥ ಆಯ್ತು ಓ ಇದು ಏನೋ ಸಮಥಿಂಗ್ ಭಾಳ ಸೀರಿಯಸ್ ಇದು ಆರ್ಡ್ನರಿ ಮ್ಯಾಟ್ರ್ ಇಲ್ಲ ಅಂತ ಬಟ್ ನಮ್ಮ ಕೈಲೆಲ್ಲ ನಮ್ಮಂಥವ್ರ ಕೈಲಿ ಏನು ಮಾಡೋಕ್ಕಾಗುತ್ತೆ ಯಾಕೆಂದರೆ ನಾವು ಅಲ್ಲಿ ಹೋದ್ರೆ ನಮ್ಮನ್ನು ಹೋಗೋಕ್ಕೂ ಬಿಡೋಲ್ಲ ಏನು ಮಾಡೋಕ್ಕೂ ಬಿಡೋಲ್ಲ ಸೊ ಈ ಥರ ಬೇಕಾದಷ್ಟು ನಿಗೂಢ ಪ್ರಶ್ನೆಗಳು ಪ್ರತಿಯೊಬ್ಬ ಕನ್ನಡಿಗನ್ನ ಚಿತ್ರಪ್ರೇಮಿನ ಮತ್ತು ಅಪ್ಪೆ ಅಪ್ಪು ಅಭಿಮಾನಿಗಳನ್ನ ಕಾಡ್ತಾನೆ ಇರುತ್ತೆ ಇವತ್ತಲ್ಲ ನಾಳೆ ಅಲ್ಲ ಪ ಇನ್ನು ನೆನಪುಗಳು ಮಾಸೋದು ತುಂಬ ಕಷ್ಟ ತುಂಬ ಕಷ್ಟವಾದ ವಿಷಯ ನಾನು ತದನಂತರ ಪವರ್ ಅನ್ನೋ ಒಂದು ಪಿಕ್ಚರ್ನಲ್ಲಿ ಪುನೀತ್ ಜೊತೆ ಆ್ಯಕ್ಟ್ ಮಾಡಿದೆ ವೆರಿ ಹಂಬಲ್ ಬಾಯ್ ಪುನೀತ್ ಅವ್ರ ಎಲ್ಲರೂ ಎಲ್ಲ ಹುಡುಗರು ತುಂಬ ಹಂಬಲ್ ಅದೇ ಯಾರೇ ದೊಡ್ಡವರನ್ನ ಕಂಡ್ರೆ ನಮಸ್ಕಾರ ಮಾಡೋದು ಕಾಲಿಗೆ ನಮಸ್ಕಾರ ಮಾಡೋದು ಆಶೀರ್ವಾದ ತಗೊಳ್ಳೋದು ಏ ಓ ಅಂತ ಒಂದು ದಿವಸ ಮಾತಾಡಿದಂಥ ವ್ಯಕ್ತಿಗಳಲ್ಲ ಯಾರನ್ನು ತಮ್ಮದೇನು ತಮ್ಮ ಕೆಲಸ ಏನು ತಾವೆಷ್ಟು ಇನ್ನೊಬ್ರು ಯಾರೇ ಕಿವಿ ಚುಚ್ಚಕ್ಕೆ ಬಂದ್ರೂ ಅದೆಲ್ಲ ಕೇಳಿಸ್ಕೊತಿರಲಿಲ್ಲ ಅವರು ಅವ್ರು ಪಾಡೋವ್ರು ಹೌದಾ ಹೌದಾ ಅಂತ ನಕೊಂಡು ಹೊಟ್ಟಾಗ್ಬಿಡೋರು ಆ ಥರ ಒಳ್ಳೆ ಗುಣಗಳಿದ್ದಂಥ ಒಂದು ಸದ್ಭಾವನೆ ಉಳ್ಳಂಥ ವ್ಯಕ್ತಿ ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಎಷ್ಟು ಹೇಳಿದ್ರೂ ಸಾಲಲ್ಲ ನನಗಿನ್ನೇನು ಇಷ್ಟ ಇಲ್ಲ ಯಾಕೆಂದರೆ ಬರೀ ಹೊಗಳದೇ ಆಗುತ್ತೆ ಹೊರತು ತೆಗೊಳ್ಳೋಕ್ಕಂತೂ ಸಾಧ್ಯನೇ ಇಲ್ಲ ನಿಮ್ಮ ಇನ್ಸಿಡೆಂಟ್ ಸರ್ ನಿಮ್ಮ ಜೊತೆ ಇಲ್ಲ ನಾವು ಹಿಂಗೆ ಚೇಷ್ಟೆಗಳು ಮಾಡಿಕೊಂಡು ಆಟ ಆಡಿಕೊಂಡು ಇರ್ತಿದ್ದವು ಅಷ್ಟೇ ಸೆಟ್ಟಲ್ಲಿ ಪುನೀತ್ಗೆ ಸುಮ್ಮನೆ ಬಿಡಪ್ಪ ಆಟೋಗ್ರಾಫ್ ಕೊಡಪ್ಪ ನಿನ್ನ ಮುಂದೆ ದೊಡ್ಡ ಸ್ಟಾರ್ ಆಗ್ತೀಯಾ ಹಾಗೆ ಹೇಗೆ ಅಂತ ಚೂಡಾಯಿಸ್ತಿದ್ದವು ಕೋರ್ಸ್ ಅವಾಗಲೇ ರಾಜ್ಕುಮಾರ್ ಪುತ್ರ ಅನ್ನೋದೇ ಒಂದು ಸ್ಟಾರ್ ಗಿರಿ ಅದಕ್ಕಿಂತ ಹೆಚ್ಚಿಗೆ ಏನಬೇಕಾಗಿಲ್ಲ ಆದರೆ ತಾ ಇಷ್ಟು ದೊಡ್ಡದಾಗಿ ಬೆಳಿತೀನಿ ಅಂತ ಅವ್ರಿಗೆ ಗೊತ್ತಿರಲಿಲ್ವೋ ಏನೋ ಎಷ್ಟು ಮಾತಾಡಿದ್ರೂ ಸಾಲದು ಪುನೀತ್ ಬಗ್ಗೆ ದಿನಗಟ್ಟಲೆ ಮಾತಾಡ್ಬೋದು ಐ ಎಮ್ ಸಾರಿ